What do we do now, Sheriff? Now, we ride. ನಲವತ್ತ್ನಾಲ್ಕು ಸಾವಿರ ಕನ್ನಡ ಶಾಲೆಗಳು ಇವತ್ತು ಮುಚ್ಚುವ ಸ್ಥಿತಿಗೆ ಬಂದಿದೆ. ನಾನು ಇಂಗ್ಲಿಷ್ ಓದಬೇಡಿ ಅಂತ ಹೇಳ್ತಿಲ್ಲ, ಭಾಷೆ ನಾವು ಕಲಿಬೇಕು. ಫ್ರೆಂಚ್ ಕಲಿಯಿರಿ, ಇಂಗ್ಲಿಷ್ ಕಲಿಯಿರಿ, ಜಪಾನೀಸ್ ಭಾಷೆ ಕಲಿಯಿರಿ, ಆದರೆ ನಮ್ಮ ಮಾತೃಭಾಷೆಯನ್ನು ನಾವು ಕಳ್ಕೊಂಡ್ರೆ ಕ್ರಿಯೇಟಿವಿಟಿ ಎಂಬುದು ಇರೋದಕ್ಕೆ ಸಾಧ್ಯವೇ ಇಲ್ಲ. ಇದು ಜಗತ್ತಿನ ಎಲ್ಲ ಲಿಂಗ್ವಿಸ್ಟ್ ಹೇಳಿರೋದು ಮಾತು, ನಾನೇನು ಹೊಸದಾಗಿ ಹೇಳ್ತಾ ಇಲ್ಲ, ಆದರೆ ಇದು ನಮಗೆ ಅರ್ಥನೇ ಆಗ್ತಾ ಇದೆ. ಅಡ್ಮಿನಿಸ್ಟ್ರೇಷನ್ಗೆ ಹೋಗಿ ಕನ್ನಡ ಇಂಟ್ರೆಸ್ಟ್ ಇಲ್ಲ, ಶಾಲೆಗಳಿಗೆ ಹೋಗಿ ಕನ್ನಡ ಇಂಟ್ರೆಸ್ಟ್ ಇಲ್ಲ, ಯೂನಿವರ್ಸಿಟಿಗಳಿಗೆ ಹೋಗಿ ಕನ್ನಡ ಇಂಟ್ರೆಸ್ಟ್ ಇಲ್ಲ. ಕನ್ನಡಿಗರೇ, ಸ್ವತಃ ಕನ್ನಡಿಗರೇ, ಕರ್ನಾಟಕದ 7 ಕೋಟಿ ಕನ್ನಡಿಗರಲ್ಲಿ 50% ಹೆಚ್ಚು ಕನ್ನಡಿಗರು ಇವತ್ತು ಕನ್ನಡದ ಪರವಾಗಿಲ್ಲ. ಡು ಯು ಥಿಂಕ್ ದಟ್ ದಿಸ್ ಸ್ಟೇಟ್ ಅಂಡ್ ಲ್ಯಾಂಗ್ವೇಜ್ ವಿಲ್ ಸರ್ವೈವ್ ಫಾರ್ ಲಾಂಗ್ ಟೈಮ್? ಸೊ ಇಂಥ ಪರಿಸ್ಥಿತಿಯಲ್ಲಿ ಗೋಪಾಲಕೃಷ್ಣ ಅಡಿಗರು ಒಂದು ಪದ್ಯ ಹೇಳ್ತಾರೆ, ಹೊಸ ನೆತ್ತ ರುಕ್ಕುಕ್ಕಿ ಆರಿ ಹೋಗುವ ಮುನ್ನ, ಹರೆಯದಿ ಮಾಂತ್ರಿಕನ ಮಾಟ ಮಸಳುವ ಮುನ್ನ, ಉತ್ಸಾಹ ಸಾಹಸದ ಉತ್ತುಂಗ ವೀಚಿಗಳ ಈ ಕ್ಷುಬ್ಧ ಸಾಗರವು ಬತ್ತಿ ಹೋಗುವ ಮುನ್ನ, ಕಟ್ಟುವೆವು ನಾವು ಹೊಸ ನಾಡೊಂದನ್ನು ರಸದ ಬೀಡೊಂದನ್ನು. ಈಗ ಹೇಳಿ, ಉತ್ಸಾಹ ಎಷ್ಟು ಜನ ಉಳಿದಿದೆ? ಬಹಳ. ನಾನು ಐ ಆಮ್ ನಾಟ್ ಗೋಯಿಂಗ್ ಟು ಗಿವ್ ಎ ಡಿಸ್ಮಲ್ ಪಿಕ್ಚರ್, ಐ ಆಮ್ ಎನ್ಕರೇಜಿಂಗ್ ಯು ಟು ಡೂ ಸಮಥಿಂಗ್ ಸ್ಪೆಷಲ್, ದ್ಯಾಟ್ಸ್ ಆಲ್. ಐ ಆಮ್ ಜಸ್ಟ್, ನೀವು ಎಲ್ಲರೂ ಮಾಡಿ ಅಂತ ಹೇಳೋದಕ್ಕೆ ನಾನು ನನ್ನ ಸಮಯವನ್ನು ವಿನಿಯೋಗ ಮಾಡ್ತಾ ಇದ್ದೇನೆ. ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲ್ಲಿ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. ಕಿಸು ಹೇ ಶರದೆ ಡಾ